ಭಗವಂತನ ದಯೆಯಿಂದ ಕಡಲೂರ ಕಣ್ಮಣಿ ಅಂತ ಬರೆದೆ. ಅಲ್ಲಿಂದ ಬಂದು ಶಿಕ್ಷಕನ ನೋಂದಣಿ ಮಾಡಿ ಹಾಗೆ ಕುಂತಿದ್ದೆ. ನನ್ನ ಸ್ನೇಹಿತರಿಗೆ ಹೇಗೆ ತಿಳಿಯುತ್ತೆ ಗೊತ್ತಿಲ್ಲ. ನನ್ನ ನಿರ್ಮಾಪಕರು ಮೂರು ಜನ ನನ್ನ ಸ್ನೇಹಿತರೆ. ಏನಕ್ಕಾಯ್ತು, ಏನಕ್ಕೆ ಹೋಗಿದ್ದೆ, ನಾವಿದ್ವಿ ಬಾ ಅಂತ ಹೇಳಿ ವಿತಿನ್ 20 ಡೇಸಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಿಕೊಟ್ರು. ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು, ಹಾಗೆ ಹಾಗೆ ಎಲ್ಲವೂ ಕೂಡ ಬಂತು. ಸತ್ಯದಲ್ಲಿ ಸೆಂಟ್ರಲ್ಲಿ ಕೊರೋನಾ ಸ್ಟಾರ್ಟ್ ಆಯಿತು, ಒಂದು ವರ್ಷವಾಯಿತು. ಮತ್ತೆ ಹಾಗೆ ಏನೂ ಮಾಡೋಕ್ಕಾಗ್ತಲ್ಲ, ಏನೂ ಮಾಡೋಕ್ಕಾಗ್ತಲ್ಲ. ಕೊನೆ ಹಂತಕ್ಕೆ ಮೂರು ಜನ ನನ್ನ ಕೈ ಹಿಡಿದು ಕೊನೆ ಹಂತಕ್ಕೆ ಚಿತ್ರೀಕರಣ ಮುಗಿಸಿ ಕೊಟ್ಟಿದ್ದಾರೆ. ಮಾತುಗಳು ಬರ್ತಾ ಇಲ್ಲ, ಸಾರಿ. ಯಾಕಂದ್ರೆ ಇದು ನನ್ನ ಫಸ್ಟ್ ಮೂವಿ, ಇದು ಒಬ್ಬ ನಾಯಕ ನಟನಾಗಿ. ನಿಮ್ಗೆ ಗೊತ್ತಿರುತ್ತೆ, ಏನು ಇಲ್ಲದೆ ಬಂದು ಇವಾಗ ಏನೋ ಒಂದು ಸ್ವಲ್ಪ ಇಲ್ಲಿ ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ನಮ್ಗೇನು ಎಷ್ಟು ಮಾತಾಡಕ್ ಬರ್ಬಹುದು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಶೈಲ ಸರ್ ಇರ್ಬೋದು, ವಿನೋದ್ ಬ್ರೋ, ಹಾಗೆ ನಮ್ಮ ಬಸವರಾಜ್ ಸರ್, ಅವ್ರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಇಷ್ಟು ವರ್ಷದಿಂದ ನಾವು ಅದೇ ಸುಮಾರು ಅಂದ್ರೆ ಕೊರೋನಾಗಿಂತ ಬಿಫೋರ್ ಇಂದ ಇಲ್ಲಿ ತನಕ ನಾವು ಶೂಟ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಸಲನು ಒಂದೊಂದು ಪ್ರಾಬ್ಲಮ್ಗಳು ಬರ್ತಾ ಇತ್ತು. ಬಟ್ ಅವ್ರುಗಳೆಲ್ಲ ಸೇರ್ಬಿಟ್ಟು ಜೊತೆಯಾಗಿ ನಿಂತು ಇಲ್ಲ ಕಂಪ್ಲೀಟ್ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗಬಾರ್ದು, ಸಿನಿಮಾ ಕಂಪ್ಲೀಟ್ ಆಗಬೇಕು, ಹೊರಗಡೆ ಬರಬೇಕು. ಹಾಗೆ ನಮ್ಮ ರಾಮ್ ಸರ್ ಕೂಡ ಈ ಪ್ರಾಜೆಕ್ಟ್ ಬಿಟ್ಟು ಮತ್ತೆ ಬೇರೆ ಇನ್ನೊಂದು ಪ್ರಾಜೆಕ್ಟ್ ಯಾವುದು ಸದ್ಯ ಬೇಡ, ಫಸ್ಟ್ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಬೇಕು ಅಂತ ಹಠ ಹಿಡಿದು ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಲಿರಿಕ್ಸ್ ನ ಇದು ಮಾಡಿದಾಗ ಅಂದ್ರೆ ನಮ್ಮ ಕಡಲ ಕಣ್ಮಣಿ ಚಿತ್ರ ಪೋಸ್ಟರ್ ಮಾತ್ರ ಬಿಟ್ಟಿದ್ರು, ಅಂದ್ರೆ ಲಿರಿಕ್ಸ್ ಬರೆಯೋದಿಕ್ಕೆ ಅಂತಲೇ ಬಿಟ್ಟಿರ್ಲಿಲ್ಲ. ಬಟ್ ಇದನ್ನ ಮಾತ್ರ ಆಡಿಷನ್ ಮಾತ್ರ ನಡೀತಿತ್ತು. ಅವಾಗ ಸರ್ಗೆ ಒಂದು ಫೋನ್ ಮಾಡಿದೆ, ಸರ್ ಹಿಂಗೆ ಮಧುರಾಮ್ ಅಂತ, ಸರ್ ಹಿಂಗೆ ಲಿರಿಕ್ಸ್ ಬರೀತೀನಿ ಅಂತ. ಅವಾಗ ಅವರು ಫೋನ್ ಮಾಡಿ ಕರೆಸ್ಕೊಂಡ್ರು ಮೈಸೂರಿಗೆ. ಕತೆ ಹೇಳಿದ್ರು, ನನಗೆ ಕತೆ ಕೇಳಿ ಇಷ್ಟ ಆಯಿತು. ಆ ಕತೆ ಕೇಳಿದ್ಮೇಲೆ ನನಗೆ ಇಮಿಡಿಯೇಟ್ಲಿ ಏನಿದೆ ಟೈಟ್ಲಿಗೆ ಅದೇ ರೀತಿ ಸಾಂಗ್ ಬರೀಬೇಕು ಅಂತ ಇಮಿಡಿಯೇಟ್ಲಿ ಬಂತು. ಹಂಗೇನೆ ಅವರು ನಾನು ಪ್ರತಿಯೊಂದು ಸಾಲ್ ಬರಿಬೇಕಂದ್ರು ಬರಿಬೇಕಾದ್ರು ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಹಿಂಗಲ್ಲ ಹಿಂಗ್ ಬರಿ, ಪದನ ಹೊಸ ಹೊಸ ಪದಗಳನ್ನ ಬರೀಯಂತೆ, ಪ್ರತಿಯೊಂದು ಪದಗಳನ್ನ ಬರಿಬೇಕಾದ್ರೆ ಜೊತೆಗಿದ್ದು ಇದ್ ಮಾಡಿದ್ದಾರೆ. ಇದು ಯಾವ್ದ್ರ ಫಲ ಅಂದ್ರೆ ಹಾರ್ಡ್ ವರ್ಕ್, ಇದು ಫಲ. ತುಂಬಾ ಹಾರ್ಡ್ ವರ್ಕ್ ಮಾಡಿದೀವಿ ನಾವು. ಬ್ಯಾಂಕ್ ಎಂಪ್ಲಾಯೀಸ್ ನಮ್ಗೆ ಏನು, ಆಕ್ಚುಲಿ ಐ ತಿಂಕ್ ಇಂಡಸ್ಟ್ರಿಯಲ್ಲಿ ಬ್ಯಾಂಕ್ ಎಂಪ್ಲಾಯೀಸ್ ಇದೇ ಫಸ್ಟ್ ಟೈಮ್ ಬಂದದ ಅನ್ಸುತ್ತೆ ನಮ್ಗೆ. ಅಂದ್ರೆ ಬ್ಯಾಂಕಿಂಗ್ ಬಿಟ್ಟು ಬೇರೆ ಎಕ್ಸ್ಟ್ರಾ ನಾವು ಮಾಡಕ್ ಹೋಗಲ್ಲ. ಪ್ರಸನ್ನ ನಂಗೆ 8 ಇಯರ್ಸ್ ಇಂದ ಫ್ರೆಂಡ್, ಪ್ರಸನ್ನ ಬಸವರಾಜ್ ವಿನೋದ್ ನಾವೆಲ್ಲ ಫ್ರೆಂಡ್ಸ್. ಸೊ ಆ ಕಾರಣದಿಂದಾಗಿ ಮೂವಿ ಇದು ಇಲ್ಲಿ ತನಕ ಬಂದಿದೆ, ಇಲ್ಲದಿದ್ರೆ ಎಲ್ಲೋ ಯಾವತ್ತೂ ನಿಂತೋಗಿತ್ತು ಅನ್ಸುತ್ತೆ ಅಂತೆಲ್ಲ ಹೇಳಿದಾಗ. ಸೊ ಅವ್ರು ಕತೆ ಹೇಳಿದ್ರು, ಕತೆ ಹೇಳಿದಾಗ ಕತೆ ನಮ್ಗೆ ತುಂಬಾ ಇಷ್ಟ ಆಯ್ತು, ಪ್ಲಸ್ ಫ್ರೆಂಡು ಕೂಡ ತುಂಬಾ. ಆದ್ರಿಂದ ನಾವೆಲ್ಲ ಸೇರಿ ಇಲ್ಲಿ ತನಕ ತಗೊಂಡು ಬಂದಿದ್ದೀವಿ. ಪ್ಲಸ್ ಇನ್ನೊಂದು ಅಂತಾರೆ, ನಮ್ಮ ಟೆಕ್ನಿಕಲ್ ಟೀಮು ಈ ಚಿತ್ರ ಇಲ್ಲಿ ತನಕ ಬಂದು ಮುಗಿಲಿಕ್ಕೆ ಮೇನ್ ಬಂದು ನಮ್ಮ ಟೆಕ್ನಿಕಲ್ ಟೀಮು ಮತ್ತು ನಮ್ಮ ಪಾರ್ಟ್ನರ್ಸ್ ಮತ್ತು ನಮ್ಮ ಡೈರೆಕ್ಟರ್ ಪ್ರೇಮ್. ನನಗೆ ಫಿಲ್ಮ್ ತುಂಬ ಕ್ರೇಜ್ ಇತ್ತು, ಬಟ್ ನಾನು ಬ್ಯಾಂಕಲ್ಲಿದ್ದೆ, ಶೈಲೇಶ್ ಮತ್ತು ಪ್ರೇಮು ಅದೇ ಪ್ರಸನ್ನ ಆಮೇಲೆ ವಿನೋದು ನಾವು ಒಟ್ಟಿ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ, ನಾವು ಏನು ಮಾಡಿದ್ರು ನಾಲ್ಕು ಜನ ಕುತ್ಕೊಂಡು ಕಾನ್ ಕಾಲಲ್ಲಿ ಹಾಕ್ಕೊಂಡು ಬಿಟ್ಟೆ ಫೈನಲ್ ತಗೊಳ್ತಾ ಇದ್ವಿ ಅಂತ. ಡಿ ಒ ಪಿ ವರ್ಕ್ ಮಾಡಿದ್ದೀನಿ ನಂದು, ಇದು ಮೊದಲನೇ ಸಿನಿಮಾ ನಾನು ಮಾಡಿರೋದು. ನಾನು ಮಾಡಿರೋದು ಅನ್ನೋದಕ್ಕಿಂತ ಡೈರೆಕ್ಟರ್ ನನಗೆ ಕೊಟ್ಟಿರೋದು, ಅವ್ರಿಗೆ ಆಲ್ ದ ಬೆಸ್ಟ್, ಹಂಗೆ ವಂದನೆಗಳು ಹೇಳ್ತೀನಿ. ಮೂರು ಹಾಡುಗಳಿಗಲ್ಲಿ ತುಂಬ, ಯಾಕಂದ್ರೆ ನಮಗೂ ಮೊದಲನೇ ಹೊಸ ಅನುಭವ ಆಗಿರೋದ್ರಿಂದ ತಪ್ಪುಗಳು ಸಹಜವಾಗಿ ಆಗ್ತಾ ಇರ್ತದೆ. ಅದನ್ನ ತಿದ್ದಿ ತೀಡಿ ಅದು ಹೀಗಲ್ಲ, ಮೀಟ್ರ್ ಅಂತ ಹಿಂಗೆ ಕೂರಿಸ್ಬೇಕು, ಅದೆಲ್ಲ ನಮ್ಗೆ ಗೊತ್ತಿಲ್ಲದೇ ಇರುವಂಥ ವಿಷಯ ಅದು. ಸಿನಿಮಾ ಭಾಷೆಗಳು ಗೊತ್ತಿಲ್ಲದೇ ಇರುವಂಥವ್ರು ಅದನ್ನೆಲ್ಲ ಹೇಳಿ ತಿದ್ದಿ ಒಂದೊಳ್ಳೆ ಹಾಡುಗಳನ್ನ ಬರೆಯೋದಕ್ಕೆ ಅವರು ಮಾರ್ಗದರ್ಶನ ನೀಡಿದ್ರು. ಅದೇ ಥರ ಎಲ್ಲರೂ ಪಾಪ ಸಪೋರ್ಟ್ ಮಾಡಿ, ಒಳ್ಳೆ ಟೀಮ್, ಒಳ್ಳೆ ಜನ ಇದ್ದಾರೆ, ಸಿನಿಮಾ ಆಸೆ ಇಟ್ಕೊಂಡು ಬಂದಿರ್ತಾರೆ, ನಿಮ್ಮೆಲ್ಲರ ಸಹಕಾರ, ಪ್ರಚಾರ ಒಂಚೂರು ಜಾಸ್ತಿ ಕೇಳಿದ್ದಾರೆ, ಕೊಟ್ಬಿಡಿ ಮನಸ್ಸು ಮಾಡಿ, ಥ್ಯಾಂಕ್ ಯು. ಸಲ ಏನಾದ್ರೂ ಸಾಂಗ್ ಪ್ಲೇ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಚಿತ್ರತಂಡ ಮತ್ತೊಮ್ಮೆ ಸಾಂಗ್ ಗಣರಾಜ್ಯೋತ್ಸವ ದಿನ ಈ ಒಂದು ಹಾಡು ರಿಲೀಸ್ ಮಾಡ್ತಿರುವಂತದ್ದು. ಎಲೆಮರೆ ಕಾಯಿ ಅಂತ ಪ್ರತಿಭೆ ಮಂಜಣ್ಣ, ಲಿರಿಕ್ಸ್ ಬರೀತಾರೆ ಅಂತ ಗೊತ್ತಿರಲಿಲ್ಲ, ಚೆನ್ನಾಗಿ ಬರ್ದಿದ್ದಾರೆ, ಖುಷಿ ಆಯ್ತು. ಜೊತೆಗೆ ಒಂದೊಳ್ಳೆ ಫೀಲ್ ಬಂತು, ಪಾಸಿಟಿವ್ ವೈಬ್ ಬಂತು. ಇದೇ ತರ ಬರೀತಾ ಇರಿ, ನಿಮ್ಮ ಪ್ರಯತ್ನಗಳೆಲ್ಲ ಯಶಸ್ವಿ. ಸಿನಿಮಾ ಮಾಡೋಣ ಅಂತ ಅನ್ಕೊಂಡ್ವಿ, ಯಾವ್ದೊಂದು ಸಾಂಗ್ ಮಾಡೋಣ ಅನ್ಕೊಂಡ್ವಿ, ಅದೇನೇನೋ ಆಗಿ ಹಾಗೆ ಆಗ್ಲೇ ಇಲ್ಲ. ಮೊನ್ನೆ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಬಿಡಬೇಕು ಅನ್ಕೊಂಡ್ವಿ, ಅವತ್ತು ಕೂಡ ಆಗಲಿಲ್ಲ. ಕೊನೆಗೆ 26ನೇ ಜನವರಿ ಇವತ್ತು ತುಂಬ ಒಳ್ಳೆ ದಿನ, ಇವತ್ತು ಮಾಡಬೇಕು ಅಂತ ಅಂದಾಗ ನಮ್ಮ ಸುಧೀರ್ ವೆಂಕಟೇಶ್ ಏ ಮಾಡಮ್ಮ ನಾವು ಇದೀವಿ ಮಾಡಿ ಜೊತೆಗೆ ಮಾಡೋಣ ಅಂತಂದ್ರು. ಇದು ಸಡನ್ನಾಗಿ ದಿಢೀರಾಗಿ ಅವರೇ ಫಿಕ್ಸ್ ಮಾಡಿದ್ದು, ನಾನು ಇಲ್ಲಿ ತೋರಿಸ್ಬೇಕು ಅಂತ ಏನು ಐಡಿಯಾನೂ ಇರಲಿಲ್ಲ.
ತೋರ್ಸೋಣ ಪ್ರೆಸ್ ಮೀಟ್ ಮುಗಿದ ತಕ್ಷಣ ಅಲ್ಲೇ ತೋರಿಸ್ಬೇಕು ಅಂತ ಅನ್ಕೊಂಡು ಹೇಳಿಕ ಮೊದಲೇ ಅದಾಗಲಿಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಆಗಿದೆ.